ನೋಡಿ, ಇವತ್ತು ಗಣೇಶ ಚತುರ್ಥಿ ಸಂಭ್ರಮದಲ್ಲೇ ಕೈ ನಾಯಕರು ಹಾಗೂ ದಳ ನಾಯಕರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬೋದು. ಗಣೇಶ ಹಬ್ಬದ ದಿನ ವಿಘ್ನ ನಿವಾರಕನ ಪೂರ್ಣ ಕೃಪೆ ಎರಡೂ ಪಕ್ಷಗಳ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪ ಆಪರೇಷನ್ ಕಮಲದ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡೋದಿಲ್ಲ, ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೆ ಬಿಜೆಪಿ ಪಕ್ಷ ಕೈ ಹಾಕೋದಿಲ್ಲ ಅಂತ ಸಾರಾ ಸಗಟಾಗಿ ಆಪರೇಷನ್ ಕಮಲ ನಡೀತಾ ಇಲ್ಲ ಅಂತ ತಳ್ಳಿಹಾಕಿದ್ದಾರೆ. ಯಾವುದೇ ರೀತಿ ಈಗಿರೋ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯಾವುದೇ ಪ್ರಯತ್ನ ನಡೆಸಿಲ್ಲ. ಗಣಪತಿ ಹಬ್ಬ ಗೌರಿ ಹಬ್ಬದ ನಿಮಿತ್ತ ನಮ್ಮೆಲ್ಲ ಶಾಸಕರು ಬಂದು ನನಗೆ ವಿಶ್ ಮಾಡೋಕೆ ಹೋಗೋಕೆ ಬರ್ತಾಯಿದ್ದಾರೆ ಹೊರತು ಬೇರೆ ಅದಕ್ಕೆ ತಪ್ಪು ಗ್ರಹಿಕೆಗಳನ್ನ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಪ್ರಯತ್ನ ಇಲ್ಲ. 104 ದಿನ ನಾವು ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಗೊಂದಲ ಏನಿದ್ದರೆ ಕಾಂಗ್ರೆಸ್ ಜೆ ಡಿ ಎಸ್ನಲ್ಲಿದ್ದರೆ ಅವ್ರ ಗೊಂದಲ ಅವ್ರ ಬಗ್ಗೆ ಹರಿಸ್ಕೊಳ್ಬೇಕು. ಇರೋ ಕಾರಣ ನೀವು ಸಹ ಅದಕ್ಕೆ ಏನೇನೋ ಬೇರೆ ರೂಪ ಕೊಟ್ಟು ಮಾತು ಹೇಳುವಂಥದ್ದು, ಅದಕ್ಕೆ ಬೇರೆ ಬಣ್ಣ ತಿರುಗಿಸುವಂಥದ್ದು, ಜನ ಗೊಂದಲಿರುವಂಥದ್ದನ್ನು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೇನೆ. ನಾನು ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 114 ಜನ BJP 104 ಜನ BJP ಶಾಸಕರಿಗೆ ಮತ್ತು BJP ಎಲ್ಲ ಮುಖಂಡರಿಗೆ ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ಶಬ್ದ ಮಾತನ್ನು ಆಡಬಾರ್ದು. ಯಾಕೆಂದರೆ ಈ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ನಾನಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಾ ಸಹ ನನ್ನ ಈಗ ತಾನೇ ಮಾತನಾಡಿದರು. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ದೇನೆ, ಗೌರವಯುತವಾಗಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡೋಣ. ಅದಕ್ಕೆ ನಮ್ಮ ಕಾರ್ಯಕರ್ತರು ಗಮನ ಹರಿಸ್ಬೇಕೇ ಹೊರತು ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟು ಏನೋ ಸರ್ಕಾರದಲ್ಲಿ ವ್ಯತ್ಯಾಸಗಳಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿಕೆಯನ್ನು ಯಾರು ಕೊಡಬಾರ್ದು ಅಂತೇಳಿ ನಮ್ಮೆಲ್ಲ ಮುಖಂಡಗಳಿಗೂ ವಿನಂತಿ ಮಾಡ್ತೇನೆ. ನಾವು ಯಾವುದೇ ರೀತಿ ಈಗಿರೋ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯಾವುದೇ ಪ್ರಯತ್ನ ನಡೆಸಿಲ್ಲ. ಗಣಪತಿ ಹಬ್ಬ ಗೌರಿ ಹಬ್ಬದ ನಿಮಿತ್ತ ನಮ್ಮೆಲ್ಲ ಶಾಸಕರು ಬಂದು ನನಗೆ ವಿಶ್ ಮಾಡೋಕೆ ಹೋಗೋಕೆ ಬರ್ತಾಯಿದ್ದಾರೆ ಹೊರತು ಬೇರೆ ಅದಕ್ಕೆ ತಪ್ಪು ಗ್ರಹಿಕೆಗಳನ್ನ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಪ್ರಯತ್ನ ಇಲ್ಲ. 104 ದಿನ ನಾವು ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಗೊಂದಲ ಏನಿದ್ದರೆ ಕಾಂಗ್ರೆಸ್ JDSನಲ್ಲಿದ್ದರೆ ಅವ್ರ ಗೊಂದಲ ಅವ್ರ ಬಗ್ಗೆ ಹರಿಸ್ಕೊಳ್ಬೇಕು. ಇರೋ ಕಾರಣ ನೀವು ಸಹ ಅದಕ್ಕೆ ಏನೇನೋ ಬೇರೆ ರೂಪ ಕೊಟ್ಟು ಮಾತು ಹೇಳುವಂಥದ್ದು, ಅದಕ್ಕೆ ಬೇರೆ ಬಣ್ಣ ತಿರುಗಿಸುವಂಥದ್ದು, ಜನ ಗೊಂದಲಿರುವಂಥದ್ದನ್ನು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೇನೆ. ನಾನು ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 114 ಜನ 104 ಜನ BJP ಶಾಸಕರಿಗೆ ಮತ್ತು BJP ಎಲ್ಲ ಮುಖಂಡರಿಗೆ ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ಶಬ್ದ ಮಾತನ್ನು ಆಡಬಾರ್ದು. ಯಾಕೆಂದರೆ ಈ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ನಾನಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಾ ಸಹ ನನ್ನ ಈಗ ತಾನೇ ಮಾತನಾಡಿದರು. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ದೇನೆ, ಗೌರವಯುತವಾಗಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡೋಣ. ಅದಕ್ಕೆ ನಮ್ಮ ಕಾರ್ಯಕರ್ತರು ಗಮನ ಹರಿಸ್ಬೇಕೇ ಹೊರತು ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟು ಏನೋ ಸರ್ಕಾರದಲ್ಲಿ ವ್ಯತ್ಯಾಸಗಳಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿಕೆಯನ್ನು ಯಾರು ಕೊಡಬಾರ್ದು ಅಂತೇಳಿ ನಮ್ಮೆಲ್ಲ ಮುಖಂಡಗಳಿಗೂ ವಿನಂತಿ ಮಾಡ್ತೇನೆ. ನಾವು ಯಾವುದೇ ರೀತಿ ನೋಡಿ, ಮೈತ್ರಿ ಸರ್ಕಾರಕ್ಕೆ ಎದುರಾಗಿದ್ದಂಥ ಆಪರೇಷನ್ ಕಮಲ ಭೀತಿ ಸದ್ಯ ನಿವಾರಣೆಯಾಗಿದೆ. ಗಣೇಶ ಹಬ್ಬದ ದಿನ ಮೈತ್ರಿ ಸರ್ಕಾರದ ಮೇಲೆ ವಿಘ್ನ ನಿವಾರಕನ ಪೂರ್ಣ ಕೃಪೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಆಪರೇಷನ್ ಕಮಲ ಪ್ರಯತ್ನವನ್ನು ಸ್ಪಷ್ಟವಾಗಿ ಖುದ್ದು BJP ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಅವರೇ ತಳ್ಳಿಹಾಕಿದ್ದಾರೆ. ನಾವ್ಯಾರೂ ಕೂಡ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಪಕ್ಷದ ಶಾಸಕರು ಮುಖಂಡರು ನಿರಂತರ ಭೇಟಿ ಆಗ್ತಿರೋ ಕಾರಣ ಏನಂದರೆ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸೋದಕ್ಕಷ್ಟೇ ಬರ್ತಿದ್ದಾರೆ ವಿನಃ ಬೇರೆ ಉದ್ದೇಶಕ್ಕಲ್ಲ. ಈ ಕುರಿತಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು ಕೂಡ ನನ್ನೊಂದಿಗೆ ಮಾತನಾಡಿದರು. ಅವರು ಕೂಡ ಹೇಳಿದ್ದಾರೆ, ಯಾವುದೇ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಬಾರದು. ಯಾರೂ ಕೂಡ ಇಲ್ಲಸಲ್ಲದ ಹೇಳಿಕೆಗಳನ್ನು ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ಪಕ್ಷದ ಯಾವ ಮುಖಂಡರಾಗಿದ್ದರೂ ಕೂಡ ಸರಿ, ಯಾವ ನಾಯಕರಾದರೂ ಕೂಡ ಸರಿ, ಯಾವುದೇ ರೀತಿ ಬಹಿರಂಗ ಹೇಳಿಕೆಗಳನ್ನು ನೀಡಬಾರ್ದು. ಅನಗತ್ಯವಾಗಿ ಇಲ್ಲದಿರುವಂಥ ಈ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಅಂತ ತಾಕೀತು ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಈ ಸಂದೇಶವನ್ನು ಈಗ BJP ನಾಯಕರಿಗೆ ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ.